वेलकम बैक सचिव बैरति बसवराज मेले भूहगरण आरोप इदे एकरे खासगी भूमियन्न परभारे माडिरुवंत आरोप इदे हिंदे चार्ज मेले आरोप बंदाग एन् माडिद्रि अन्नुवंत प्रश्नेयन्न माडिद्दारे तिंगळुगट्टले प्रतिभटने माडिद्दु बीजेपी नायकरे नेनपिदेया अन्नुवंत प्रश्नेयन्न कूड माडिद्दारे ಈಗ ನಿಮ್ಮದೇ ಸಚಿವರ ಮೇಲೆ ಆರೋಪ ಬಂದ್ರು ಕೂಡ ಯಾಕೆ ಸೈಲೆಂಟ್ ಆಗಿ ಇದ್ದೀರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಸಚಿವ ಬೈರತಿ ಬಸವರಾಜ್ ಮೇಲೆ ಭೂಹಗರಣದ ಆರೋಪ ಕೇಳಿ ಬರ್ತಾ ಇದೆ ಸದನದಲ್ಲೂ ಕೂಡ ಇದೇ ಸದ್ದು ಕಳೆದ 3-4 ದಿನಗಳಿಂದ ಕೂಡ ಸದ್ದು ಮಾಡ್ತಾ ಇರುವಂತದ್ದು ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದವು ಸದನದ ಒಳಗೆ ಹೊರಗೆ ಎಲ್ಲವೂ ಕೂಡ ನಡೆದವು ಇಷ್ಟಾದರೂ ಕೂಡ ಯಾಕೆ ಸೈಲೆಂಟ್ ಆಗಿ ಇದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ನಿಜಕ್ಕೂ ಕೂಡ ಕಾಡುತ್ತೆ ಯಾಕಂದ್ರೆ ಈ ಹಿಂದೆ ತಿಂಗಳುಗಟ್ಟಲೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು ಈಗ ಅವರದೇ ಸಚಿವರ ಮೇಲೆ ಆರೋಪ ಬಂದ್ರು ಕೂಡ ಸೈಲೆಂಟ್ ಆಗಿದ್ದಾರೆ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಈಗ ಸಾಮಾನ್ಯ ಜನರು ಕೂಡ ಮಾಡುವಂತಾಗಿದೆ ಯಾಕಂದ್ರೆ ಇದು ಎದ್ದು ಕಾಣ್ತಾ ಇದೆ ಈ ಹಿಂದೆ ಮಾಡಿದಂತ ಪ್ರತಿಭಟನೆಗಳು ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈಗ ಅವರ ಸಚಿವರ ಮೇಲೆ ಇಂತ ಒಂದು ದೊಡ್ಡ ಹಗರಣ ಕೇಳಿ ಬರ್ತಾ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಯಾವ ರೀತಿಯ ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇಲ್ಲ ಪ್ರತಿಕ್ರಿಯೆಯನ್ನು ಯಾಕೆ ಕೊಡ್ತಾ ಇಲ್ಲ ಅಥವಾ ಯಾವದೇ ರೀತಿಯ ಆಕ್ಷನ್ ಯಾಕೆ ತಗೊಳ್ತಾ ಇಲ್ಲ ಯಾಕೆ ಏನು ಮಾಡದೆ ಸೈಲೆಂಟ್ ಆಗಿ ಇರೋದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇರೋದು ನೀವು ವಿಪಕ್ಷದಲ್ಲಿದ್ದಾಗ ಒಂದು ರೀತಿ ಇದ್ದು ಈಗ ಆಡಳಿತದಲ್ಲಿ ಇರುವಾಗ ಈ ರೀತಿಯಾದಂತ ನ್ಯಾಯ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ 35 ಎಕರೆ ಖಾಸಗಿ ಭೂಮಿಯನ್ನ ಪರಭಾರೆ ಮಾಡಿರೋ ಆರೋಪ ಈಗ ನಗರಾಭಿವೃದ್ಧಿ ಸಚಿವರಾಗಿರುವಂತ ಬೈರತಿ ಬಸವರಾಜ್ ಮೇಲೆ ಇದೆ ರಾಮಮೂರ್ತಿ ನಗರದ ವಾರ್ಡ್ ಎನ್ಆರ್ಐ ಬಡಾವಣೆಯಲ್ಲಿ ಇರುವಂತ ಒಂದು 35 ಎಕರೆ ಖಾಸಗಿ ಭೂಮಿಯನ್ನ ಪರಭಾರೆ ಮಾಡಿರುವಂತ ಆರೋಪ ಇವರ ಮೇಲೆ ಇದೆ ಇಷ್ಟು ಗಂಭೀರ ಆರೋಪ ಇದ್ದರೂ ಕೂಡ ಇಲ್ಲಿವರೆಗೂ ಕೂಡ ರಾಜೀನಾಮೆಯ ವಿಚಾರವಾಗಿ ಆಗಲಿ ಅಥವಾ ಬೇರೆ ವಿಚಾರವಾಗಿ ಆಗಲಿ ಅಥವಾ ಬೈರತಿ ಬಸವರಾಜ್ ಅವರ ವಿಚಾರವಾಗಿ ಆಗಲಿ ಯಾಕೆ ಯಾವ ರೀತಿಯ ಕಾನೂನನ್ನ ತೆಗೆದುಕೊಳ್ತಾ ಇಲ್ಲ ಅಥವಾ ರಾಜೀನಾಮೆ ತಗೊಳ್ಬೇಕು ಅಥವಾ ಕೊಡಬೇಕು ಅನ್ನುವಂತ ವಿಚಾರಗಳು ಕೂಡ ಯಾಕೆ ಬರ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಈ ಭೂಹಗರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರುವಂತದ್ದು ಈ ರೀತಿಯಾದ ಭೂಹಗರಣ ಇದೆ ಎಫ್ಐಆರ್ ಆಗಿದೆ ಕೋರ್ಟ್ ಅಲ್ಲಿ ಇದೆ ಇದೆಲ್ಲವನ್ನು ಹೇಳಲಾಗ್ತಾ ಇದೆ ಸದನದಲ್ಲೂ ಕೂಡ ಅದೇ ಚರ್ಚೆ ಆಗಿದೆ ಇಷ್ಟೆಲ್ಲ ಇರುವಾಗ ಯಾಕೆ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಇಷ್ಟು ದೊಡ್ಡ ಹಗರಣ ಇದು ಹಾಗಾಗಿ ರಾಜೀನಾಮೆಯನ್ನ ಕೊಡಬೇಕು ಅಂತ ಈಗಾಗಲೇ ವಿಪಕ್ಷಗಳು ಕೂಡ ಕೇಳ್ತಾ ಇರುವಂತದ್ದು ಖುದ್ದು ಬಿಜೆಪಿ ವಿಪಕ್ಷದಲ್ಲಿ ಇದ್ದಾಗ ಒಂದ್ ರೀತಿಯಾಗಿ ಆಡಳಿತವನ್ನ ಮಾಡ್ತಾ ಇತ್ತು ಈಗ ಆಡಳಿತ ಪಕ್ಷದಲ್ಲಿ ಇರುವಾಗ ಯಾಕೆ ಈ ರೀತಿಯಾದಂತ ಈ ಬಗೆಯ ನೀತಿ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ 35 ಎಕರೆ ಖಾಸಗಿ ಭೂಮಿಯನ್ನ ಪರಭಾರೆ ಮಾಡಿರುವಂತ ಆರೋಪ ಇದೆ ರಾಮಮೂರ್ತಿ ನಗರದ ಎನ್ಆರ್ಐ ಬಡಾವಣೆಯಲ್ಲಿರುವಂತ 35 ಎಕರೆ ಖಾಸಗಿ ಭೂಮಿಯನ್ನ ಪರಭಾರೆ ಮಾಡಿದ್ದಾರೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಜಮೀನು ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ಇಂಥ ಗಂಭೀರ ಆರೋಪ ಇದ್ರು ಕೂಡ ಇನ್ನೂ ಕೂಡ ಇಲ್ಲಿಯವರೆಗೆ ರಾಜೀನಾಮೆ ಯಾಕೆ ಇವರಿಂದ ಪಡೆದುಕೊಳ್ಳಾಗ್ತಾ ಇಲ್ಲ ನೀವು ವಿಪಕ್ಷದಲ್ಲಿದ್ದಾಗ ಒಂದು ವರಸೆ ಈಗ ಆಡಳಿತದಲ್ಲಿದ್ದೀರಾ ಈಗ ಆಕ್ಷನ್ ತಗೊಳ್ಬಹುದು ಆದ್ರೂ ಕೂಡ ಈ ರೀತಿ ಆಕ್ಷನ್ ಅನ್ನ ತಗೊಳ್ತಾ ಇಲ್ಲ ಯಾಕೆ ಇಂಥ ಈ ಬಗೆಯ ನೀತಿ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಈಗಾಗಲೇ 2013ರಲ್ಲಿ ಮಾಡಿರುವಂತ ವಿಚಾರ ಇದು ಈ ಪರಭಾರ ವಿಚಾರ ಏನಿದೆ ಇದು ಈಗಾಗಲೇ 2013ರಲ್ಲಿ ನಡೆದಿರುವಂತ ವಿಚಾರ ಇದು ಈಗಾಗಲೇ ಬೈರತಿ ಬಸವರಾಜ್ ಅವರು ಕೂಡ ಹೇಳಿದ್ರು ಹೌದು ಇದು ನಮ್ಮ ಕುಟುಂಬದ ವ್ಯಾಜ್ಯ ಅಂತ ಆದ್ರೆ ಇಲ್ಲಿ ಗಂಭೀರವಾದ ಆರೋಪಗಳು ಕೇಳಿ ಬರ್ತಾ ಇದೆ ಈಗಾಗಲೇ ಇವ್ರ ಮೇಲೆ ಈ ಒಂದು ಇಂಥದ್ದೊಂದು ಭೂಹಗರಣದ ಅತಿ ಗಂಭೀರವಾದ ಆರೋಪಗಳು ಕೇಳಿ ಬರ್ತಾ ಇರುವಾಗ ಆಡಳಿತದಲ್ಲಿ ಇರುವಂತ ಪಕ್ಷ ಆಗಿ ಯಾವ ರೀತಿಯ ಕ್ರಮವನ್ನ ತಗೊಳ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ ಆದ್ರೆ ಯಾವುದೇ ರೀತಿಯ ಕಾನೂನು ಕ್ರಮ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಆಡಳಿತ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಇನ್ನು ಈ ಒಂದು ವಿಚಾರವನ್ನ ನೋಡೋದಾದ್ರೆ ಇದು 35 ಎಕರೆ ಖಾಸಗಿ ಭೂಮಿಯನ್ನ ಪರಭಾರೆ ಮಾಡಿರುವಂತ ಆರೋಪವನ್ನ ಈಗ ಬೈರತಿ ಬಸವರಾಜ್ ಅವರು ಎದುರಿಸ್ತಾ ಇದ್ದಾರೆ ರಾಮಮೂರ್ತಿ ನಗರದ ಎನ್ಆರ್ಐ ಬಡಾವಣೆಯಲ್ಲಿರುವಂತಹ ಜಮೀನು ಈಗ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಪರಭಾರೆ ಮಾಡಿರುವಂತ ದಾಖಲೆ ಪತ್ರ ಇದು ಈ ಹಿಂದೆ ಇಂಥ ವಿಚಾರಗಳು ಬಂದಾಗ ವಿಪಕ್ಷದಲ್ಲಿದ್ದಾಗ ತಿಂಗಳಾನುಗಟ್ಟಲೆ ಪ್ರತಿಭಟನೆಯನ್ನ ಮಾಡಿದಂತ ಬಿಜೆಪಿ ಪಕ್ಷ ಈಗ ಆಡಳಿತದಲ್ಲಿ ಇಂಥ ಒಂದು ದೊಡ್ಡ ಸುದ್ದಿ ಸದ್ದು ಮಾಡ್ತಾ ಇರುವಾಗ್ಲೂ ಕೂಡ ರಾಜೀನಾಮೆಯನ್ನ ಕೊಡಿ ಅಥವಾ ಇದ್ರ ಬಗ್ಗೆ ಏನೇ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇಲ್ಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಸೈಲೆಂಟ್ ಆಗಿ ಇರೋದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ
ನಕಲಿ ದಾಖಲೆಯನ್ನ ಸೃಷ್ಟಿಸಿ ಪರಭಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಆರೋಪ ಇದೆ, ಗಂಭೀರವಾದಂತಹ ಆರೋಪ ಇದು. 35 ಎಕರೆ ಖಾಸಗಿ ಭೂಮಿಯನ್ನ ಪರಭಾರೆ ಮಾಡಿರುವಂತ ಆರೋಪವನ್ನ ಭೈರತಿ ಬಸವರಾಜ್ ಅವರು ಎದುರಿಸ್ತಾ ಇದ್ದಾರೆ. ರಾಮಮೂರ್ತಿ ನಗರ NRI ಬಡಾವಣೆಯಲ್ಲಿರುವಂತಹ ಜಮೀನಿದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 2013 ಈ ರೀತಿಯಾದಂತಹ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಜಮೀನು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಭೈರತಿ ಬಸವರಾಜ್ ಈಗ ಎದುರಿಸ್ತಾ ಇದ್ದಾರೆ. ಇಂಥ ಒಂದು ಗಂಭೀರ ಆರೋಪ ಇದೆ ಇವ್ರ ಮೇಲಿದೆ. ಆದರೂ ಕೂಡ ಇವರು ಆಡಳಿತ ಪಕ್ಷದಲ್ಲಿ ಮುಂದುವರಿತಾ ಇದ್ದಾರೆ. ನೀವು ವಿಪಕ್ಷದಲ್ಲಿ ಇದ್ದಾಗ ಒಂದು ನ್ಯಾಯ, ಈಗ ಆಡಳಿತ ಪಕ್ಷದಲ್ಲಿ ಇದ್ದಾಗ ಒಂದು ನ್ಯಾಯ ಮಾಡ್ತಾ ಇದ್ದೀರಾ? ಯಾಕೆ ಇಂಥ ಒಂದು ಇಬ್ಬಗೆಯ ನೀತಿಯನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡುವಂತಾಗಿದೆ. ಈಗ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಈ ಪರಭಾರೆ ಮಾಡಿರುವಂತಹ ಪತ್ರ ಏನಿದೆ ಆ ಪತ್ರವನ್ನ ನೋಡ್ತಾ ಇರುವಂತದ್ದು. ಇನ್ನು ಎಸ್ ಈಗಾಗಲೇ ಭೈರತಿ ಬಸವರಾಜ್ ಕೂಡ ಹೇಳಿರುವಂತೆ ಅವರು ಹೇಳುವಂಥದ್ದು ಏನಂತಂದ್ರೆ, ನಾನೇನು ತಪ್ಪು ಮಾಡಿಲ್ಲ, ಈಗಾಗಲೇ ಅದನ್ನು ನಾನು ಖರೀದಿ ಮಾಡಿದ್ದೀನಿ, ಖಾಸಗಿ ಭೂಮಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಅದ್ರ ಬಗ್ಗೆ ವಿಚಾರಣೆ ಕೂಡ ಆಗಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ನ್ಯಾಯಾಲಯದಲ್ಲಿ ಈ ವಿಚಾರ ಕೂಡ ಈಗಾಗಲೇ ಇರೋದ್ರಿಂದ FIR ಕೂಡ ಈ ವಿಚಾರದ ಬಗ್ಗೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಭೈರತಿ ಬಸವರಾಜ್ ಹೇಳ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಷಡ್ಯಂತ್ರ, ನನ್ನ ಏಳಿಗೆಯನ್ನು ಸಹಿಸೋದಕ್ಕೆ ಆಗದೆ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇದೆ, ನಾನು ಅದನ್ನು ಕಾನೂನಿನ ಪ್ರಕಾರ ಎದುರಿಸ್ತೇನೆ ಅನ್ನುವಂಥ ಮಾತನ್ನು ಸಚಿವರಾದಂಥ ಭೈರತಿ ಬಸವರಾಜ್ ಕೂಡ ಹೇಳಿದ್ದಾರೆ. ಅದೇನೇ ಇದ್ರೂ ಕೂಡ ಇಲ್ಲಿ ಈಗ ಪ್ರಶ್ನೆ ಎದ್ದೇಳ್ತಾ ಇರುವಂಥದ್ದು, ಆಡಳಿತ ಪಕ್ಷದಲ್ಲಿ BJP ಇದೆ, ಆದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನಾಗಲಿ ಅಥವಾ ಯಾವುದೇ ರೀತಿಯ ಕಾನೂನಾತ್ಮಕ ಕ್ರಮವನ್ನಾಗಲಿ ಕೈಗೊಳ್ಳಲಾಗ್ತಾ ಇಲ್ಲ. ಯಾಕೆ ಸೈಲೆಂಟ್ ಆಗಿರೋದು? ವಿಪಕ್ಷ ಇಷ್ಟು ದೊಡ್ಡ ರೀತಿಯಲ್ಲಿ ಇಡೀ ಸದನದ ಕಲಾಪವನ್ನ ಮುಂದೂಡುವಂತ ಮಟ್ಟಿಗೆ ಬಂದು ನಿಂತಿತ್ತು ಈ ಒಂದು ವಿಚಾರ. ಅಷ್ಟಾದ್ರೂ ಕೂಡ ಯಾಕೆ ಈ ಒಂದು ವಿಚಾರದ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇಲ್ಲ, ಅಥವಾ ಸದನದ ಹೊರಗಾಗ್ಲಿ ಅಥವಾ ಒಳಗಾಗ್ಲಿ ಯಾಕೆ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾತುಗಳನ್ನ ಆಡಲಾಗ್ತಾ ಇಲ್ಲ, ಅಥವಾ ರಾಜೀನಾಮೆಯನ್ನ ಕೊಡಿ ಅಥವಾ ಬೇರೆ ರೀತಿಯಾಗಿ ಕಾನೂನು ಕ್ರಮವನ್ನ ಯಾಕೆ ಕೈಗೊಳ್ಳಲಾಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಈ ವಿಚಾರ ಏನಿದೆ, ಈ ಒಂದು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿರುವಂತಹ ವಿಚಾರ ಇದು ಸುಮಾರು ಹಳೆಯ ವಿಚಾರ. 2013 ನಾನು ಖಾಸಗಿ ಭೂಮಿಯನ್ನು ತೆಗೆದುಕೊಂಡಿದ್ದೆ ಅಂತ ಖುದ್ದು ಭೈರತಿ ಬಸವರಾಜ್ ಅವರು ಹೇಳಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಒಂದು ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಅನ್ನುವಂಥದ್ದು ಈಗ ಇವರು ಎದುರಿಸ್ತಾ ಇರುವಂತಹ ಗಂಭೀರವಾದಂತ ಆರೋಪ. ಇಂಥ ಒಂದು ಗಂಭೀರವಾದಂತ ಆರೋಪ ಇದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ರಾಜೀನಾಮೆ ವಿಚಾರ ಆಗಲಿ ವಿಪಕ್ಷ ಈಗಾಗಲೇ ಸಾಕಷ್ಟು ಬಾರಿ ಕೇಳ್ತಾ ಇದೆ ರಾಜೀನಾಮೆ ಕೊಡಬೇಕು ಆರೋಪ ಕೂಡ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಯಾವುದೇ ರೀತಿಯ ಗಂಭೀರವಾದಂತ ಒಂದು ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ BJP ಅನ್ನುವಂಥದ್ದು ನಿಜಕ್ಕೂ ಕೂಡ ಕುತೂಹಲಕಾರಿ ಪ್ರಶ್ನೆ ಆಗಿದೆ.